ಆಕೆಗೆ ಬರೋಬ್ಬರಿ 78 ವರ್ಷ ವಯಸ್ಸು. ಹಣ್ಣು ಹಣ್ಣಾದ ಶರೀರ, ಎದ್ದು ಓಡಾಡಲಾಗದ ಸ್ಥಿತಿ. ಮುಪ್ಪಿನ ಕಾಲಕ್ಕೆ ಮಕ್ಕಳು ಜೋಪಾನ ಮಾಡ್ತಾರೆ ಅಂತ ತನ್ನೆಲ್ಲ ಆಸ್ತಿ ಕೊಟ್ಟರೆ ಆಕೆಯನ್ನು ಈಗ ಯಾರೂ ತಿರುಗಿ ನೋಡ್ತಿಲ್ವಂತೆ. ಹೀಗಾಗಿ ಆ ಅಜ್ಜಿ ಆಸ್ತಿಯನ್ನು ಕೋರ್ಟ್ ಮೂಲಕ ವಾಪಸ್ ಪಡೆದುಕೊಂಡಿದ್ದಾಳೆ. ಕೋರ್ಟ್ ಆದೇಶ ಬಂದಾಗಿನಿಂದ ಹಕ್ಕು ಬದಲಾವಣೆ ಮಾಡಿಕೊಡಿ ಅಂತ ತಹಸೀಲ್ದಾರ್ ಕಚೇರಿಗೂ ಅಲೆದಾಡ್ತಿದ್ದಾಳೆ. ವಿಷಾದ ಅಂದರೆ ಮಾನವೀಯತೆ ಮಾಯವಾಗಿದ್ದಕ್ಕೆ ಕಾನೂನಿನ ಮೊರೆ ಹೋದ ವೃದ್ಧೆಗೆ ಈಗ ಅದು ಕೂಡ ಪ್ರಯೋಜನವಾಗ್ತಿಲ್ಲ. ಅರೆ, ಏನು ವಿಚಿತ್ರ ಸ್ಟೋರಿಯಪ್ಪ ಅನಿಸಿದೆ ಅಲ್ವಾ? ಹಾಗಾದ್ರೆ ಅದೇನು ಅಂತ ನೀವೇ ನೋಡಿ. ಮನೆ ಬೇಕು, ಒಂದು ಹಳೆಯ ಟ್ರಂಕ್, ಒಂದಿಷ್ಟು ಮನೆ ಬಳಕೆಯ ವಸ್ತುಗಳು. ಈ ವಸ್ತುಗಳ ಮುಂದೆ ಕುಳಿತಿರುವ ಹಣ್ಣು ಹಣ್ಣಾದ ಶರೀರವುಳ್ಳ 78 ಹಿರಿಜೀವ. ಹೌದು, ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬಂದಿದ್ದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ. ಅಷ್ಟಕ್ಕೂ ಹೀಗೆ ಬಂದವರ ಮುಂದೆಲ್ಲ ತನ್ನ ಸಂಕಟ ತೋಡಿಕೊಳ್ಳುತ್ತಾ ಕುಳಿತ ಅಜ್ಜಿಯ ಹೆಸರು ಮೂಲತಃ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ನಿವಾಸಿ. ಗಂಡ ತೀರಿದ ಬಳಿಕ ತನ್ನನ್ನು ಜೋಪಾನ ಮಾಡ್ತಾರೆ ಅಂತ ತನ್ನ ಆಸ್ತಿಯನ್ನೆಲ್ಲ ಮಕ್ಕಳಿಗೆ ಮಾಡಿದ ಈಕೆಯನ್ನು ಮಕ್ಕಳು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಅನ್ನೋದು ಈ ಅಜ್ಜಿಯ ಆರೋಪ. ಈ ಕಾರಣಕ್ಕಾಗಿಯೇ ಕೋರ್ಟ್ ಮೆಟ್ಟಿಲೇರಿ ತಾನು ಕೊಟ್ಟಿದ್ದ ಆಸ್ತಿಯನ್ನು ವಾಪಸ್ ಪಡೆದು ಹಕ್ಕು ಬದಲಾವಣೆಗಾಗಿ ಮುಂಡರಗಿ ತಹಸೀಲ್ದಾರ್ ಕಚೇರಿ ಎದುರು ಒಂದು ವಾರದಿಂದ ಬೀಡು ಬಿಟ್ಟಿದ್ದಾಳೆ. ಈಕೆ ಚುನಾವಣೆಗೂ ಮುನ್ನವೇ ಕಂದಾಯ ಅಧಿಕಾರಿಗಳಿಗೆ ಈ ವಿಷಯ ತಿಳಿಸಿದ್ದಳು. ಆದರೆ ಅಧಿಕಾರಿಗಳು ಎಲೆಕ್ಷನ್ ಮುಗಿದ ಮೇಲೆ ಮಾಡಿಕೊಡುವುದಾಗಿ ತಿಳಿಸಿದ್ದರಂತೆ. ಅಧಿಕಾರಿಗಳ ಮಾತಿನಂತೆ ಈಗ ಎಲೆಕ್ಷನ್ ಮುಗಿದು ಸರ್ಕಾರ ರಚನೆಯಾದರೂ ಈ ಅಜ್ಜಿಯ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಹೀಗಾಗಿ ಈ ಅಜ್ಜಿ ಈಗ ಸ್ವತಃ ತಾನೇ ಬಂದು ತಹಸೀಲ್ದಾರ್ ಕಚೇರಿ ಎದುರು ಮುಖಾಮ್ ಹೂಡಿದ್ದಾಳೆ. ಫಲ ಮನೆ ಮನೆ ನಮ್ಮಮ್ಮಗಳಿಗೆ ಹಚ್ಚಿದೆ, ಹೆಣ್ಣು ಮೊಮ್ಮಗಳಿಗೆ ಹೆರಕ್ಕಿಗೆ ಹೆಣ್ಮಕ್ಳದವ್ರು ಜೋಪಾನ ಮಾಡ್ಕೊಂಡಿರ್ತಾಳಂತ ಆಕೆ ಇರಲಿಲ್ಲ. ಹೆಣ್ಮಕ್ಳಿಗೆ ಇಬ್ಬರಿಗೆ ಹೊಲ ಹಚ್ಚಿದೆ, ಅವರು ನಾನು ತೋರಿಸಲಿಲ್ಲ. ನಾನು ಬರೀ ಕಟ್ಟಿಸೋದು ಕಟ್ಟಿಸಿ ಕಾಲು ಕಟ್ಟಿಸಿ ಅಲ್ಲಿ ಮನೆಗೆ ಬಿಟ್ಟು ಹೋಗಿಬಿಟ್ರು. ಒಣ್ಣೆನವ್ರು ಕೂಳು ಹಾಕಿದ್ರು. ಯಪ್ಪ, ಈಗ ಆಯಾಸ ಬರಕತ್ತೈತೆ. ನನಗೆ ಹೊಲ ಮನೆ ಬೇಕು, ನನ್ನ ಯಾರು ಜೋಪಾನ ಮಾಡ್ತಾರೆ, ಅವ್ರಿಗೆಲ್ಲ ಮಾಡ್ತೀನಿ, ಮಾಡ್ಲಕ್ರೆ ಅನಾಥಾಶ್ರಮ ಐತೆ, ಅಲ್ಲಿಗೆ ಹೋಗ್ಕೊನು. ಇನ್ನು ಹಕ್ಕು ಬದಲಾವಣೆಗಾಗಿ ನಿರಂತರ ಧರಣಿ ಮಾಡುತ್ತಿದ್ದ ವೃದ್ಧೆಗೆ ಗ್ರಾಮಸ್ಥರು ತಿಳಿ ಹೇಳಿದ್ದಾರೆ. ಗ್ರಾಮಸ್ಥರ ಮನವೊಲಿಕೆಯ ಬಳಿಕ ತನ್ನ ಹಿರಿಮಗಳ ಜೊತೆಗೆ ಮನೆಗೆ ವಾಪಸ್ ಆಗಿದ್ದಾಳೆ ಈ ಅಜ್ಜಿ. ಇನ್ನು ಅಜ್ಜಿ ಹೀಗೆ ಆರೋಪ ಮಾಡ್ತಿರೋದ್ಯಾಕೆ ಅಂತ ಅಜ್ಜಿಯ ಮಗಳನ್ನು ಕೇಳಿದರೆ, ನಾವು ನಮ್ಮ ತಾಯಿಯನ್ನು ಸರಿಯಾಗಿ ಆರೈಕೆ ಮಾಡುತ್ತಲೇ ಬಂದಿದ್ದೇವೆ, ಅವಳಿಗೆ ಮೊದಲಿನಿಂದಲೂ ಆಸ್ತಿಯ ಮೇಲೆ ಈ ಥರ ಆಸೆ ಇದ್ದು ಆವಾಗಾವಾಗ ಹೀಗೆ ಮಾಡುತ್ತಾಳೆ ಅಂತಾರೆ. ಆದಾಗ್ಯೂ ನಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಅಜ್ಜಿಯ ಎದುರೇ ಮಾಧ್ಯಮಗಳಿಗೆ ಆಕೆಯ ಮಗಳು ಭರವಸೆಯನ್ನು ನೀಡಿದ್ದಾರೆ. ನಮ್ಮ ತಾಯಾರು ಮತ್ತು ನಮ್ಮ ತಂಗಿ ಮಗನ ತಕ್ಕಿದ್ದು ಇಲ್ಲಿ ಬಂದಿಲ್ಲ ರೀ ಸರ್. ಹಾಂ, ಅಲ್ಲ ಈಗ ಎರಡು ದಿನಕ್ಕೊಮ್ಮೆ ಇಲ್ಲಿ ಬಂದು ಕುಂದಿರ್ತಾಳೆ. ನಾಲ್ಕು ಸಲ ಕರ್ಕೊಂಡೋಗಿ ಮತ್ತು ಈಗನ್ನ ಕರ್ಕೊಂಡೋಗಕ್ಕೆ ಬಂದಿ ಸರ್. ಏನು ಮಾಡೋಕ್ಕೆ ತಲೆ ಸರ್, ಹಂಗೆ ಸ್ವಲ್ಪ ಕುಡಿತಾಳೆ ರೀ ಮತ್ತು ಅಕ್ಕಿ ಬೇಯ್ತಾಳೆ. ಅಲ್ಲ, ನಾನು ಇಲ್ಲೇ ಕುಂದಿರ್ತೀನಿ, ಇಲ್ಲೇ ನಾನು ಇಲ್ಲೇ ಇರ್ತೀನಿ ಅಂತ. ನನ್ನ ಹೆಸರು ಉತ್ತರ ಬರ್ತಾನೆ ಬರೋದಲ್ಲ ಅಂತ ಅದು ಒಂದು ತಲೆಯಾಗೈತೆ. ಇಲ್ಲ, ತಾನೇ ಮಾಡಿಸಾಳ್ರಿ, ನಾವು ತೋರಿಸೀವಿ ರೀ ಸರ್. ನಮ್ಮ ಊರಾಗ ಬಂದು ನೀವು ಕೇಳ್ರಿ, ನಮ್ಮನ್ನ ಅಲ್ಲಂದ್ರೆ ನೀವು ಕೇಳ್ರಿ. ಬಳ್ಳಾರಿಯಾಗ ತೋರಿಸ್ಕೊಂಬಂದಿವಿ, ಎಲ್ಲೆಲ್ಲಿ ತೋರಿಸ್ಕೊಂಬಂದಿವಿ ತೋರಿಸಿಲ್ಲ ಅಂತಾಳ್ರಿ. ಮತ್ತು ನೀವು ನಮ್ಮನ್ನು ಬಂದು ಕೇಳ್ರಿ, ಕರ್ಕೊಂಡು ಹೊಂಟೀವಿ ರೀ. ಹ್ಞೂ, ಕರ್ಕೊಂಡು ಜೋಪಾನ ಮಾಡ್ತೀವಿ ರೀ. ಏನು ತೊಂದರೆ ಬರಲ್ಲ, ತೊಂದರೆ ಬರದಂಗೆ ನೋಡ್ಕೊಂತೀವಿ. ಒಟ್ಟಿನಲ್ಲಿ ಒಂದೆಡೆ ಮಕ್ಕಳೆಂಬ ಮಮಕಾರ, ಮತ್ತೊಂದೆಡೆ ಸರಕಾರಿ ನೌಕರಸ್ಥರ ಅಧಿಕಾರ, ಇವೆರಡೂ ಸೇರಿ ಈಗಲಾದರೂ ಅಜ್ಜಿಯ ಸಮಸ್ಯೆಗೆ ನೀಡಬೇಕಿದೆ ಪರಿಹಾರ ಎಂಬುದು ಪ್ರಜ್ಞಾವಂತರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜತೆ ಮಹಾಂತೇಶ್ ಹೂಗಾರ್, 9 ಲೈವ್ ನ್ಯೂಸ್, ಗದಗ.